ನಮಸ್ತೆ ನಮಸ್ತೆ, ಸ್ವಾಗತ ಸುಸ್ವಾಗತ ಮತ್ತೆ ಹೊಚ್ಚ ಹೊಸ ಬ್ಲಾಗ್ಗೆ. ಇವತ್ತೇ 24 ಫೆಬ್ರವರಿ, 10:50 ಆಗೈತಿ. ನೋಡ್ಬೋದು ನೀವು ಇಲ್ಲೇ 10:50 ಆಗೈತಿ. ಸೊ ಈಗ ನಾನು ಬೆಂಗಳೂರಿಗೆ ಹೊಂಟೇನಿ, ಫ್ಲೈಟ್ ಒಳಗೆ ಹೊಂಟೇನಿ. ಸೊ ಫಸ್ಟ್ ಟೈಮ್ ಹೊಂಟೇನಿ, 11:50 ಅಂದ್ರೆ ನಾನು ಇರ್ಬೇಕು. ಸೊ ಪಟ್ಪಟ್ನ ಈಗ ಜಸ್ಟ್ ಪ್ಯಾಕಿಂಗ್ ಮಾಡ್ಕೊಂಡೇನಿ, ಶೂಸ್ ಹಾಕೊಂತೇನಿ, ಕೆಳಗೆ ಹೋಗಿ ಆಶೀರ್ವಾದ ತೊಗೊಂಡು ನಷ್ಟ ಮಾಡಿ ಹೋಗೋದೈತಿ. ಬೆಳಗ್ಗೆಯಿಂದ ಏನಾಗ್ಬಿಟ್ಟೈತಿ, ಸ್ವಲ್ಪ ತಲೆ ತಿರ್ಗೋದಾಗೈತಿ, ಆಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಐತಿ, BP ಹೈ ಆಗೈತೆ ಅಂತ ಅನ್ಸಾದೈತಿ ನನಗೆ. ಗೊತ್ತಿಲ್ಲ, ರಿಲ್ಯಾಕ್ಸ್ ಮಾಡೋಕೆ ಟ್ರೈ ಮಾಡತ್ತೀನಿ. ಯಾಕಂದರೆ ಟೂ ಮಚ್ ವರ್ಕ್ ಲೋಡ್, ಟೂ ಮಚ್ ಪ್ಲಾನಿಂಗ್, ಟೂ ಮಚ್ ಸ್ಟ್ರೆಸ್, ಭಾಳ ಅಂದ್ರೆ ಭಾಳ ಸ್ಟ್ರೆಸ್ ಆಗ್ಬಿಟ್ಟೈತಿ. ನಿದ್ದೆ ಇಲ್ಲ, ಪ್ರಾಪರ್ ಫುಡ್ ತಿನ್ನತ್ತಿಲ್ಲ, ಭಾಳ ಅಂದ್ರೆ ಭಾಳ ಥಿಂಗ್ಸ್ ಆ್ಯಂಡ್ ಬ್ಲೋಟಿಂಗ್ ಗೀಟಿಂಗ್ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತಿ ಕೆಲಸ. ಸೊ ಅದಕ್ಕೆ ಹ್ಯಾಂಡ್ಲ್ ಆಗತ್ತಿಲ್ಲ ನನ್ನ ಕಡೆಯಿಂದ. ಸೊ ಅದಕ್ಕೆ ಸೊ ಈಗ ಏನಂತಂದ್ರೆ, ನಾ ಫಸ್ಟ್ ಟೈಮ್ ಫ್ಲೈಟಿಗೆ ಹೊಂಟೇನಿ. ಸೊ ನಂಗೆ ಏನೂ ಗೊತ್ತಿಲ್ಲ, ಹೆಂಗೆ ಚೆಕ್ ಇನ್ ಆಗ್ಬೇಕು ಏನೂ ಗೊತ್ತಿಲ್ಲ. ಜಸ್ಟ್ ಲ್ಯಾಪ್ಟಾಪ್ ಒಳಗೆ ನಾನು ಒಂದು ನಂಗೇನು ಪೇರ್ ಆಫ್ ಕ್ಲೋತ್ ಬೇಕಲ್ಲ, ನಂಗೇನು ಬಟ್ಟೆ ಬೇಕಲ್ಲ, ಅದೊಂದು ಐತಿ. ಇವೆಂಟಿಗೆ ಹೊಂಟೇನಿ ಬೇದೇವೆ ನಾನು. ಅಲ್ಲೇ ಒಂದು ಜೊತೆ ಬಟ್ಟೆ ಇಟ್ಕೊಂಡೇನಿ, ಲ್ಯಾಪ್ಟಾಪ್ ಐತಿ, ಸಮ ಆಕ್ಸರೀಸ್ ಅದಾವ. ಅಲ್ಲಿ ಏನು ಹಾಕಿತ್ತು ಏನು ನೋ ಐಡಿಯಾ ನಂಗೆ. ಸೊ ಪಟ್ನ ಶೂಸ್ ಹಾಕೋಣ ಅಂತ ಹೋಗೋಣ, ಯಾಕಂದ್ರೆ ಆರ್ಡರ್ಗೆ ಭಾಳ ಟೈಮ್ ಆಗ್ತೈತಿ ಆ್ಯಂಡ್ ಆರ್ಡರ್ಸ್ ಬಂದಾವ. ಸೊ ಪ್ಯಾಕಿಂಗ್ ಮಾಡತ್ತಿದ್ದ ಇಲ್ಲೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ರೆಸ್ಪಾನ್ಸ್. ನೀವೇನು ಕೊಡಾತಿರಲ್ಲ, ನನ್ನ ಮ್ಯಾಗೆ ಟ್ರಸ್ಟ್ ಮಾಡಿ ಆ್ಯಂಡ್ ಎಷ್ಟೊಂದು ಜನಕ್ಕೆ ವಿತಿನ ಡೇ ಡೆಲಿವರಿ ಕೊಡತ್ತೀವಿ. ಸ್ವಲ್ಪ ಜನಕ್ಕೆ ಕೊಡೋಕ್ಕಾಗತ್ತಿಲ್ಲ, ಯಾಕಂತಂದ್ರೆ ಟೈರ್ 1 ಸಿಟೀಸ್ ಅವ್ರಿಗೆ ಸ್ವಲ್ಪ ಜಲ್ದಿ ಕೊಟ್ಬಿಡ್ತೀವಿ. ಟೈರ್ 2 ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಅದು ಎಸ್ಪೆಷಲಿ ಈಗ ಬೆಂಗಳೂರು ಇಂಗ್ಳೂರು ರೂರಲ್ ಒಳಗೆ ಇರ್ತಿರಲ್ಲ, ಅಂದರೆ ಸ್ವಲ್ಪ ದೂರ ಇರ್ತಿರಲ್ಲ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ. ಬಟ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಡೆಲಿವರ್ ಯು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಎಸ್, ಸೊ ಐ ಆಮ್ ಆಲ್ ಸೆಟ್ ರೆಡಿ. ಸ್ವಲ್ಪ ಯಾಕೋ ಒಂದು ಟೈಪ್ ಒಳಗಡೆ ನರ್ವಸ್ನೆಸ್ ಐತಿ ಆ್ಯಂಡ್ ಅಕ್ಕಡೆ ಕಡೆ ಸ್ವಲ್ಪ ಹೆದರಿಕೆ ಆಗತ್ತೈತಿ. ಈಗ ಪಟ್ಪಟ್ನ ಹೋಗ್ಬೇಕಿಲ್ಲ ಅಂದ್ರೆ ನಾ ಫ್ಲೈಟ್ ಮಿಸ್ ಮಾಡ್ಕೊಂಬಿಡ್ತೀನಿ. ಅಲ್ಲಿ ಹೋಗಿ ಸ್ವಲ್ಪ ಜಲ್ದಿನ ಆಯ್ತು, 12:00 ನನ್ನ ಫ್ಲೈಟ್ ಐತೆ ಆ್ಯಕ್ಚುಲಿ. ಹೋಗೋಮರಿಪ್ಪ, ಏನು ಹಾಕಿ ತೋರಿಸ್ತೀನಂತ. ಆ್ಯಂಡ್ ಪ್ಲೀಸ್ ವೀಡಿಯೋ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಇನ್ಮೇಲಿಂದ ಪ್ರಾಪರ್ ವೀಡಿಯೋಸ್ ಮಾಡ್ತೀನಿ, ಇನ್ಮೇಲಿಂದ ಪ್ರಾಪರ್ ವೀಡಿಯೋಸ್ ಬರ್ತಾವೆ, ಇನ್ಮೇಲಿಂದ ಪಕ್ಕ ಬರ್ತಾವೆ. ಏನೇ ಒಂದಲ್ಲಿಪ್ಪ ವಾಂತಿ ಆಗಬಾರ್ದು ಅಂತ ಬಿಡ್ಕೋ. ಬಂದ್ಯಪ್ಪ ಈಗ ಚೆಕ್ ಇನ್ ಮಾಡ್ಕೊಂಡು ಅಂತ. ಏನೈತಿ ಏನು ಗೊತ್ತೂ ಇಲ್ಲ ನಂಗೆ. ಸೊ ಇಲ್ಲೆಲ್ಲ ಚೆಕ್ ಆಗಿದೆ, ಮುಗೀತು, ಎಲ್ಲನೂ ಐತಿ. ಹೊರಗಡೆದೆಲ್ಲ ಚೆಕ್ ಮಾಡಿದ್ರೆ ಕಂಪ್ಲೀಟ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಮೆಟಲ್ಸ್ ಪಾರ್ಟ್ಸ್ ಎಲ್ಲ ಹೊರಗಡೆ ತೆಗೆಸಿದ್ರೆ ಇದು ಹೊರಗಡೆನೇ ಐತಿ. ಟಿಕೆಟ್ ಐತಿಲ್ಲ ಆ್ಯಂಡ್ ಇಲ್ಲೆಲ್ಲ ವೇಟಿಂಗ್ ಇರೋದಕ್ಕೆ ಫುಲ್ಲಿ ಕಂಪ್ಲೀಟ್ಲಿ ಆ್ಯಂಡ್ ಅಲ್ಲೆಲ್ಲ ಚೆಕ್ ಆಗಿ. ಸೊ ಈಗ ವೇಟಿಂಗ್ ನಮ್ದು ಫ್ಲೈಟಲ್ಲಿ ಬರ್ತೈತಿ. ಎಸ್, ಸೊ ಈಗ 11:30 ಏನೋ ಆಗೈತಿ, 11:37 ಫ್ಲೈಟ್ ಇರೋದು 12:25 ಸಮಥಿಂಗ್ ಐತಿ. ಸೊ ಇನ್ನೂ ಒಂದು ತಾಸು ಐತೆ ಆಲ್ಮೋಸ್ಟ್. ಸೊ ಅದಕ್ಕೆ ಎಡಿಟಿಂಗ್ ಮಾಡೋಣ ಅಂತ. ಲಫಡ ಏನಂತಂದರೆ ಫಸ್ಟ್ ಟೈಮ್ ಮಾಡತ್ತೇನೆ ನಾ, ಆ್ಯಂಡ್ ಸ್ವಲ್ಪ BP ಮ್ಯಾಗ ಕೆಳಗೆ ಫ್ಲಕ್ಚುಯೇಟ್ ಆಗತ್ತೈತಿ ಆ್ಯಂಡ್ ನಾಷ್ಟ ಮಾಡಿಲ್ಲ, ಡೈಜೆಷನ್ ಇಲ್ಲ, ನಿದ್ದೆ ಇಲ್ಲ, ಅದಕ್ಕೆ ಸ್ವಲ್ಪ ಹೆದರಿಕೆ ಬರತ್ತೆ. ಸ್ಪೀಕರ್ ನನ್ನ ಮಸಡಿ ಮ್ಯಾಗ ಐತಿ, ಸ್ಪೀಕರ್ ಆಫ್ ಮಾಡಕ್ಕೆ ಬರಂಗಿಲ್ಲ ಅಂತ. ಆ್ಯಂಡ್ ವಿಂಡೋ ಸೀಟ್ ಸಿಗೈತಿ ನೋಡಲ್ಲೇ. ಸೊ ಒಂದು ನೈಸ್ ಟೈಮ್ ಲ್ಯಾಪ್ಸ್ ತೊಗೊಳಕ್ ನೋಡ್ತೀನಿ ಅಂತ ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡಿರಿ. ಅಂತ ಪರಿ ನನಗೇನು ಫೀಲ್ ಆಗತ್ತಿಲ್ಲ ನರ್ವಸ್ನೆಸ್. ಸೊ ಇವಾಗ ಎಕ್ಸೈಟ್ಮೆಂಟ್ ಜಾಸ್ತಿ ಆಗತ್ತೈತಿ, ಲೆಟ್ಸ್ ಸೀ ನೋಡೋಣ ಅಂತ. ಉಲ್ಟಾ ಕರ್ನಾಟಕ
कुर्सी की पेटी इस तरह बांधी जाती है, कसने के लिए इस तरह फीते को खींचे और पेटी खोलने के लिए ಚಾಲನೆ ಮಾಡೋಲ್ರಿ ಪೈ ಅವರೇ ಬರೀ ಒಂದು ಸೌಂಡ್ ಬರಾದಷ್ಟು ಮೇ ಬಿ ಈಗ ಇನ್ಸು ಚಾಲು ಆಗೈತೋ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಫ್ಯಾನ್ ಅಂತ ತಿರುಗತ್ತಿಲ್ಲ ಬಿಡ್ರಿ. ಹಾಂ, ಈ ಸಿ ಗಿಸಿ ಐತಿ, ಕರೆಕ್ಟ್ ಐತಿ. ನನ್ನ ಬಾಜು ಖಾಲಿ ಸೀಟ್ ಐತಿ, ಬಸ್ ಮಜಾ ಮಾಡಿ paperwork to be completed. Thereafter we'll be closing doors. Our taxi time today would be about 4 minutes and we'll be departing in. Once we're in contact with Bengaluru, I'll get back to you again, giving you the latest time of arrival and weather at Bengaluru. Till then, sit back, relax, enjoy the flight and kindly follow the cabin crew instructions. Thank you. Jai Sri Ram. ಒಂಟಿ ಬಂದ್ರೆ ಇಲ್ಲಿಟ್ರೆ ಆಮೇಲೆ ಇವು ಸೀಟ್ ಏನು ಅಂತ ಪರಿ ಏರೋಪ್ಲೇನ್ದ ಕುಂತಂಗೆ ಫೀಲ್ ಬರೋದಿಲ್ಲ. ಇವೇನು ಬಿ ಆರ್ ಟೆಸ್ ಇರ್ತಾವಲ್ಲ, ಆ ಬಿ ಆರ್ ಟೆಸ್ಕಿನ ಬಿ ಆರ್ ಟೆಸ್ ಒಳಗೆ ಇದಕ್ಕಿಂತ ಕಂಫರ್ಟಬಲ್ ಅದಾವ. ತಿನ್ನಕ್ಕೆ ಕೊಟ್ರೆ ಇಷ್ಟೇ ಇಡ್ಬೋದು ಇಂಟ್ರೆ ಇಡ್ಬೋದು, ಬಟ್ ನಂತರ ಕ್ಯಾಮ್ರಾ ಇಡೋಂಗಿಲ್ಲ, ಹಿಡ್ಕೊಂಡು ಹಾಕೊಂಡಿರ್ಬೇಕು. ನಾನು ಇನ್ನೊಂದು ಬಾಜು ಬಂದು ತೊಡ್ರಿ ಫ್ಲೈಟ್ ಭಯಂಕರ ಏನೋ ದೊಡ್ಡ ದೊಡ್ಡದಿಲ್ಲ ಕೂಡ. ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಬಂದಪ್ಪ ಸೇಫ್ಲಿ. ಎಲ್ಲಿದ್ದೀರಾ? ಬಂದೇನ ಹೊರಗಡೆ. ಯಾವ ಕಾರ್ ಇದೆ ಹೇಳ್ರಿ? ವೈಟ್ ಇಟ್ಟಿಯಾವ ಸರ್? ಡಿಸೈರ ವೈಟ್ ಅದಲ್ಲ. ಓಕೆ ಓಕೆ ಅಂತಾರ ಮ್ಯಾ ಹತ್ತು ಮುಂದೆ ಏನು ಇದ್ದಿದ್ದಿಲ್ಲ ಅಂತ ಬರೀ, ಬಟ್ ಇಳಿಯೋ ಮುಂದೆ ಲ್ಯಾಂಡಿಂಗ್ ಆಗೋ ಮುಂದೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಸಫೋಕೇಶನ್ ಆಗಿ ಏನೇನೋ ಆಗಿ ಏನೇನೋ ಆಗಿತ್ತು. ಬಟ್ ಇವಾಗ ಐ ಆಮ್ ಕಂಪ್ಲೀಟ್ಲಿ ಫೈನ್. ಕ್ಯಾಬ್ ಐತಿ, ಹೋಗೋಣ ಅಂತ. ಇಲ್ಲಿಂದ ಇನ್ನೊಂದು ತಾಸು ಎರಡು ತಾಸು ಹಾಕೈತೆ ಅಂತ ತಿಂತೀನಿ. 154 ಆಗೈತಿ ಈಗ ಆಲ್ರೆಡಿ. ಒಳಗಡೆ ಇಟ್ಕೊಂತೀನಿ ತೋರಿ. ಮುಂದೆ ಕುಂದ್ರಬೋದಲ್ಲ, ಮುಂದೆ ಲೊಕೇಶನ್ ಗೊತ್ತಲ್ಲ, ಹಾಂ ಗೊತ್ತಲ್ಲ. ಹಾಂ, ಹೆಂಗಿದೆ ರೀ ಬಿಸಿಲು ಬೆಂಗಳೂರು? ಬಿಸಿಲು ಹೆಂಗಿದೆ ಬೆಂಗಳೂರು? ಇದೇನು 4 ಗಂಟೆಗೆ ಸ್ವಲ್ಪ ತಣ್ಣಗಾಗುತ್ತೆ. ನೀನು ನಮ್ಮ ಕಡೆ ಬರಬೇಕು, ಹುಬ್ಳಿ ಗಿಬ್ಳಿ ಕಡೆ ಬಂದ್ರೆ. ಸೊ ಥ್ಯಾಂಕ್ ಯು. ಓಕೆ ಹಲೋ ಸರ್. ಆಕಾಶ್ ಬಿದ್ದು ಕ್ಯಾಬ್ ಒಳಗೆ ಮಲ್ಕೊಂಬಿಟ್ಟಿದೆ. ಟ್ರಾಫಿಕ್ ಭಯಂಕರ ಅಂದ್ರೆ ಭಯಂಕರ ಆಗೈತಿ ಇವಾಗ. ಟೈಮು ನೋ ಐಡಿಯಾ, ಸ್ವಿಚ್ ಆಫ್ ಆಗ್ಬಿಟ್ಟಿದೆ ನನ್ನ ಫೋನ್. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಕೀ ಕೊಡ್ರ. ಸೊ ಕೀ ತೊಗೊಂಡು ವಿಲ್ ಗೋ, ಹೋಗಿ ಫ್ರೆಶ್ ಅಪ್ ಆಗೋಣ ಫಸ್ಟ್. ಆ್ಯಂಡ್ ನಿಮ್ಗೊಂದು ರೂಮ್ ಟೂರ್ ಕೊಡ್ತೀನಿ ನೋಡ್ರಲ್ಲೇ. ಇದು ನಂದು ರೂಮು, ಸ್ಮಾಲ್ ರೂಮ್ ಐತಿ.
ಸೊ ಇಲ್ಲೇ ಎಂಟರ್ ಆಗಿದ್ದೆ ನಾನು. ಸೊ ಇಲ್ಲೇನೈತಂತಂದ್ರೆ, ಓಕೆ ಲಾಕರ್ ಈ ಕರೆದ ಒಂದು ದೊಡ್ಡದ ಕಬರ್ಡ್ ಐತಿ ಇಲ್ಲೇ. ಓಕೆ ಕ್ಲೋಸ್ ಮಾಡೋಣ ಅಂತ. ದೊಡ್ಡದೊಂದು ಟಿ ವಿ ಐತಿ, ಕ್ಲೀನ್ ರೈಡಬೋ ಸಾಮಾನು. ನನ್ನ ಬ್ಯಾಗಲ್ಲಿ ಇಟ್ಟೇನೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲೇ ಬೆಡ್ ಐತಿ, ಮಸ್ತ್ ಕಂಫರ್ಟೇಬಲ್ ಬೆಡ್ ಐತಿ. ಸ್ಮಾಲ್ ಡ್ರಾವರ್ ಟೈಪ್ ಏನೋ ಐತಿ, ಲೈಟ್ ಗೀಟ ಮಸ್ತ್ ನೋಡ್ರಲ್ಲಿ ಬೈಕ್. ಆ್ಯಂಡ್ ಐ ಥಿಂಕ್ ಇಲ್ಲೇ ರಿಸೆಪ್ಷನಿಗೆ ಕಾಲ್ ಮಾಡೋಕ್ಕಾಗತ್ತೆ. ಅದಾದ ಟಿ ವಿ ಇದೆ, ಸೆಟ್ರ ಸೆಟ್ರ ಏನೈತಿ. ಅಲ್ಲೊಂದು ಡೆಸ್ಕ್ ಐತಿ, ಇಲ್ಲಿ ನಾನು ಕೈಂಡ್ ಆಫ್ ಎಡಿಟಿಂಗ್ ಮಾಡ್ಬೋದು. ಫುಲ್ ಫೋಟೋ ಜಿನಿಕ್ ಐತಿ ಇಲ್ಲೇ. ಆ್ಯಂಡ್ ಇಲ್ಲಿ ಸೋಫಾ ಗಿಫಾ ಯಾರಾದರೂ ಬಂದು ಕುಂತ್ರೆ ಅವ್ರದ್ದಿದೆ. ಆ್ಯಂಡ್ ಇಲ್ಲೇ ನೋಡ್ಬೋದು ಬಾತ್ರೂಮ್. ಓಹೋಹೋ ಏನೈತಿ ಪಾ, ಲೈಟ್ನಿಂಗ್ ಇದೆ ನೋಡ್ರಲ್ಲಿ. ಶವರ್ ತಗೋಬೋದು ನಾಳೆ ಬೆಳಗ್ಗೆ ತೊಗೊಂಡ್ರೆ. ನೈಸ್. ಕಾಫಿ ಗಿಫಿ ಮಾಡ್ಕೊಳಕ್ಕೆ ಕೆಟಲ್ ಐತಿ, ವಾಟರ್ ಬಾಟಲ್ ಸೆಟರ. ಸೊ ಗ್ಲಾಸ್ ಗೀಸ್ ಎಲ್ಲ ಅದಾವೆ. ಆ್ಯಂಡ್ ಇಲ್ಲೇ ಐ ಥಿಂಕ್ ನೋಡ್ರಲ್ಲಿ ಫ್ರಿಜ್ ಐತಿ, ಸ್ಮಾಲ್ ಫ್ರಿಜ್. ಓಕೆ ವರ್ಕಿಂಗ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ಕಾಫಿ ಗಿಫಿ ಮಾಡ್ಕೋಬೋದು ಆರಾಮ್. ಇದು ಒಂದು ಸ್ಮಾಲ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಸ್ವೀಟ್ ರೂಮ್ ಟೂರ್ ಇದೆ. ಸ್ವಲ್ಪ ಬ್ರೆಸ್ ತೊಗೊತೀನಿ, ಮೊಗಾಯ್ ಕದ್ಕೊತೀನಿ, ಫ್ರೆಶ್ ಅಪ್ ಆಗ್ತೀನಿ, ಸ್ವಲ್ಪ ತನ ನ್ಯಾಪ್ ತೊಗೊಂಡು ದೆನ್ ಹೇಳ್ತೇನೆ ಅಂತ ನೆಕ್ಸ್ಟ್ ಏನ್ ಪ್ಲಾನ್ ಐತಿ. ಆ್ಯಂಡ್ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾಡ್ಕೊಬಿಡ್ರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಹಿಂಗೆ ಖುಷಿ ಖುಷಿಯಾಗಿರಿ, ಏನಾಗ್ತಾ ಇರ್ರಿ. ಬಾಯ್.